ಯಾವ ವ್ಯಕ್ತಿ ನಿಮ್ಮಿಂದ ಅದೆಷ್ಟೇ ಬೇಸರವಾದರೂ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಮತ್ತೆ ಮೊದಲಿನ ತರ ನಗುತ್ತಾ ಪ್ರೀತಿಯಿಂದ ಮಾತಾಡ್ತಾರೋ ಆ ವ್ಯಕ್ತಿಯೇ ನಿಮ್ಮನ್ನು ತುಂಬಾ ಇಷ್ಟಪಡುವ ವ್ಯಕ್ತಿ. ಸಮಯ ಗಾಯವನ್ನ ವಾಸಿ ಮಾಡುವುದಿಲ್ಲ, ಆದರೆ ಅದು ನೋವಿನೊಂದಿಗೆ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸ್ತದೆ. ನೋವನ್ನು ಬಹುಕಾಲ ಅನುಭವಿಸುವುದು ಸಹ ಒಂದು ಪಾಠ. ಅತಿಯಾದ ರೂಪ ಸೀತೆಗೆ ಮುಳುವಾಯಿತು, ಅತಿಯಾದ ಗರ್ವ ರಾವಣನಿಗೆ ಕೇಡುಂಟು ಮಾಡಿತು, ಅತಿಯಾದ ದಾನ ಬಲಿಯನ್ನು ನಾಶ ಮಾಡಿತು. ಆದುದರಿಂದ ಅತಿಯಾಗಿ ಯಾವುದನ್ನು ಮಾಡಬಾರದು. ವಂಚಕರಿಗೆ ಕಿರೀಟವಾಗುವುದಕ್ಕಿಂತ ಉತ್ತಮರಿಗೆ ಪಾದುಕೆಯಾಗುವುದು ಶ್ರೇಷ್ಠ. ಕಾಲೆಳೆಯುವವರ ನಾಯಕನಾಗುವುದಕ್ಕಿಂತ ಕೈ ಹಿಡಿಯುವವರ ಸೇವಕನಾಗುವುದು ಉತ್ತಮ. ಉಡುಗೆ ತೊಡುಗೆ ನೋಡಿ ಮನುಷ್ಯರನ್ನ ಅಳಿಬಾರದು, ಅವರವರ ನಡೆನುಡಿಯಲ್ಲಿ ಎಲ್ಲವೂ ಅಡಗಿರ್ತದೆ. ಮಾಣಿಕ್ಯವನ್ನು ಮಸಿಬಟ್ಟೆಯಲ್ಲಿ ಕಟ್ಟಿಟ್ಟರೂ ಅದರ ಬೆಲೆ ಎಂದಿಗೂ ಕಡಿಮೆ ಆಗೋದಿಲ್ಲ. ನೀವು ಎಷ್ಟೇ ಸಿರಿವಂತನಾಗಿರ್ಬೋದು, ಮೊದಲು ನಿಮ್ಮ ಮಕ್ಕಳಿಗೆ ಬಡತನದ ಪಾಠ ಹೇಳ್ಕೊಡಿ. ಬಡತನದಿಂದ ಕಲಿತ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭವ್ಯ ಬುನಾದಿಯಾಗ್ತದೆ. ಹೊಗಳಿಕೆಗಳು ತಲೆಗೆ ಹತ್ತದಂತೆ, ಟೀಕೆಗಳು ಹೃದಯವನ್ನ ಘಾಸಿಗೊಳಿಸದಂತೆ ನೋಡಿಕೊಳ್ಳುವುದೇ ನಿಜವಾದ ಬುದ್ಧಿವಂತಿಕೆ. ಡಾಕ್ಟರ್ ಸುತ್ತ ರೋಗಿಗಳೇ ಇರುವಂತೆ ಒಳ್ಳೆಯವರ ಸುತ್ತ ಕೆಟ್ಟವರೇ ಇರ್ತಾರೆ. ಯಾವ ಮನಸ್ಸು ನಿಮ್ಮ ಮನಸ್ಸಿನ ನೋವುಗಳನ್ನ ಸಂತೋಷವನ್ನಾಗಿ ಪರಿವರ್ತಿಸುವುದೋ ಅಂತಹ ಮನಸ್ಸನ್ನು ಎಂದಿಗೂ ದೂರ ಮಾಡಿಕೊಳ್ಬೇಡಿ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಗೊತ್ತಾದ ಮೇಲಾದರೂ ಕ್ಷಮೆ ಕೇಳು. ಕಳೆದುಕೊಳ್ಳುವುದೇನಿಲ್ಲ. ಯಾರನ್ನು ನೋಯಿಸಬೇಡಿ, ಏಕೆಂದರೆ ಇಂದು ನಾವು ಕೊಡುವುದು ಒಂದು ದಿನ ನಮಗೆ ಸಾವಿರ ಪೆಟ್ಟಾಗಿ ಹಿಂತಿರುಗ್ತದೆ. ಮುಖದಲ್ಲಿರುವ ಕಲೆಗಳನ್ನು ತೆಗೆಯಲು ನೂರಾರು ಕ್ರೀಮ್ಗಳನ್ನು ಬಳಸುವ ಮನುಷ್ಯ ತನ್ನ ಮನಸ್ಸಿನಲ್ಲಿರುವ ತಪ್ಪು ಕಲ್ಪನೆಗಳನ್ನು ಅಳಿಸಲು ಒಂದು ಬಾರಿ ಯೋಚಿಸುವುದಿಲ್ಲ. ನೆನಪುಗಳು ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ನಮ್ಮ ಜೊತೆಗೆ ಇರುತ್ತೆ, ಅದರ ಜೊತೆನೆ ಬದುಕಬೇಕು ಅಷ್ಟೇ. ಇರುವಷ್ಟು ದಿನ ಭಾವನೆಗಳನ್ನು ಹಂಚಿಕೊಂಡು ಬದುಕಿ. ಸತ್ತ ಮೇಲೆ ಮೌನವಾಗಿ ಮಲಗೋದು ಇದ್ದೇ ಇದೆ. ಜೀವನದಲ್ಲಿ ಯಾರ ಜೊತೆ ಇರುತ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಮಾಡಿರೋ ಪಾಪ ಪುಣ್ಯ ಮಾತ್ರ ನಮ್ಮನ್ನು ಹಿಂಬಾಲಿಸದೆ ಬಿಡಲ್ಲ. ಮಾಡುವ ಕೆಲಸ ಸಣ್ಣದು ಅಂತ ನಾಚಿಕೆ ಪಡದಿರು. ಕೋಟಿ ಕೋಟಿ ಸಂಪಾದಿಸಿ ಕೂಡಿಟ್ಟ ಪ್ರತಿಯೊಬ್ಬರು ಸಹ ಮೊದಲು ಒಂದೊತ್ತಿನ ಊಟಕ್ಕೂ ಇಲ್ಲದವರೇ. ನೆನಪಿಟ್ಕೊಳ್ಳಿ, ನಿಮಗೆ ಸೂರ್ಯನಂತೆ ಮಿಂಚುವ ಆಸೆ ಇದ್ರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಯಿರಿ. ಕಳೆದುಕೊಂಡಿದ್ದು ವಸ್ತುವಾದ್ರೆ ಹುಡುಕ್ಬಹುದು, ಇಲ್ಲವೇ ಮತ್ತೊಂದು ತೆಗೆದುಕೊಳ್ಬಹುದು. ಕಳೆದುಕೊಂಡಿದ್ದು ನಂಬಿಕೆ ಆದ್ರೆ ಹುಡುಕಿದ್ರೂ ಸಿಗದು, ಕೊಂಡುಕೊಳ್ಳಲು ಸಾಧ್ಯವಾಗದು. ಎಲ್ಲರೂ ನಿನ್ನಲ್ಲಿ ಹುಡುಕುತ್ತಾರೆ ದೋಷ, ಆದರೆ ಆ ಎಲ್ಲ ದೋಷವನ್ನು ಮೀರಿ ನೀನು ಕೂಡ ಏನಾದರೂ ಸಾಧಿಸಬೇಕು ವಿಶೇಷ. ಒಂದಿನ ಒಂದ್ ಪಕ್ಷಿ ಜೇನುಹುಳವನ್ನು ಕೇಳಿತಂತೆ. ತುಂಬಾ ಕಷ್ಟಪಟ್ಟು ನೀನು ಜೇನಿನ ಗೂಡನ್ನು ಕಟ್ತೀಯ, ಆದರೆ ಜನರು ಕಷ್ಟಪಟ್ಟು ಕಟ್ಟಿದ ಜೇನನ್ನು ಕದಿಯುತ್ತಾರೆ, ನಿನಗಿದ್ರಿಂದ ನೋವಾಗುದಿಲ್ವೆ ಅಂತ. ಅದಕ್ಕೆ ಜೇನುಹುಳ ಹೇಳಿತಂತೆ, ಜನರು ಜೇನನ್ನು ಕದಿಬಹುದು, ಆದರೆ ಯಾರೊಬ್ಬರು ನಾನು ಜೇನು ತಯಾರಿಸುವ ಕಲೆಯನ್ನು ಕಲಿಯಲು ಸಾಧ್ಯವಿಲ್ಲ. ಸ್ವಾರ್ಥಿಯಾಗಿ ಬದುಕುವುದು ಜೀವನದ ಭಾಗ್ಯ, ಬೇರೆಯವರಿಗಾಗಿ ಬದುಕುವುದು ಜೀವನದ ಕಲೆ. ಪ್ರೀತಿಯಿಂದ ಹಾಲು ಹಾಕಿ ಸಾಕಿದ್ರು ಹಾವು ವಿಷವನ್ನ ಚಿಮ್ತದೆ. ನೀತಿ ಇಲ್ಲದವನ ಹತ್ತಿರ ನೀನೆಷ್ಟೇ ಒಳ್ಳೆಯವನಾಗಿದ್ರು ತನ್ನ ನಿಜ ಸ್ವರೂಪ ತೋರಿಸ್ತಾ ಇರ್ತಾನೆ. ಜನ್ಮ ಬೇರೆಯವ್ರು ಕೊಟ್ಟಿದ್ದು, ಹೆಸರು ಬೇರೆಯವರಿಟ್ಟಿದ್ದು, ಶಿಕ್ಷಣ ಬೇರೆಯವ್ರು ಕೊಟ್ಟಿದ್ದು, ಉದ್ಯೋಗ ಬೇರೆಯವ್ರು ಕೊಟ್ಟಿದ್ದು, ಮರ್ಯಾದೆ ಬೇರೆಯವ್ರು ಕೊಟ್ಟಿದ್ದು, ಮೊದಲ ಸ್ನಾನ ಮತ್ತು ಕೊನೆಯ ಸ್ನಾನ ಬೇರೆಯವರು ಮಾಡಿಸ್ತಾರೆ, ಸ್ಮಶಾನಕ್ಕೆ ಬೇರೆಯವರೇ ಕರೆದುಕೊಂಡು ಹೋಗ್ತಾರೆ, ಸತ್ತ ಮೇಲೆ ಆಸ್ತಿ ಬೇರೆಯವರು ಹಂಚಿಕೊಳ್ತಾರೆ. ಹೇ ಮಾನವ, ಆದರೂ ಅಹಂಕಾರ ಏತಕ್ಕಾಗಿ? ಬದುಕಿನ ಪುಟಗಳು ನಾವಂದುಕೊಂಡಂತೆ ಇರುವುದಿಲ್ಲ ನಿಜ, ಆದರೆ ಕೆಲವೊಂದು ಪುಟಗಳನ್ನು ಭಗವಂತ ನಮ್ಮಿಷ್ಟಕ್ಕೆ ಬಿಟ್ಟಿರ್ತಾನೆ ಅನ್ನೋದು ಅಷ್ಟೇ ನಿಜ. ಮಿತಿಯನ್ನು ಮೀರಿದ ಆಸೆಗಳು ಇದ್ರೆ ಶಕ್ತಿಯನ್ನು ಮೀರಿ ಕಷ್ಟಪಡಬೇಕಾಗುತ್ತೆ. ಕಷ್ಟದಲ್ಲಿ ಇರುವವರನ್ನು ಕಂಡು ನಮ್ಮ ಮನಸ್ಸು ಮರುಗಿದ್ರೆ ನಮ್ಮ ಹೆತ್ತವರು ಹೇಳ್ತಾರೆ ಜನ್ಮ ಸಾರ್ಥಕ ಎಂದು. ಕಷ್ಟದಲ್ಲಿ ಇರುವವರನ್ನು ಗುರುತಿಸಿ ಸಹಾಯ ಮಾಡಲು ಮುಂದಾದ್ರೆ ಭಗವಂತ ಹೇಳ್ತಾನೆ ನನ್ನ ಸೃಷ್ಟಿ ಸಾರ್ಥಕ ಎಂದು. ತಂದೆಗಿಂತ ದೊಡ್ಡ ಗುರು ಯಾರೂ ಇಲ್ಲ, ತಾಯಿಗಿಂತ ದೊಡ್ಡ ದೇವತೆ ಯಾರೂ ಇಲ್ಲ. ಅವರ ಮಾರ್ಗದರ್ಶನದಲ್ಲಿ ಹೋದ ಮಕ್ಕಳಿಗೆ ಯಾವ ಅಡೆತಡೆಯೂ ಇಲ್ಲ. ಏನಾದರೂ ಬೇಕು ಅಂತ ಬಂದವರನ್ನ ನಂಬೇಡ, ಏನೂ ಬೇಡ ಅಂತ ಬಂದವರನ್ನ ಕೈ ಬಿಡ್ಬೇಡ. ಶಾಸ್ತ್ರದಲ್ಲಿ ದೋಷವಿದ್ರೆ ಹೃದಯದಲ್ಲಿ ತಿದ್ಬಹುದು, ಹೃದಯದಲ್ಲಿ ದೋಷವಿದ್ರೆ ಶಾಸ್ತ್ರ ಏನ್ ಮಾಡುವುದು? ಗೆಲುವು ಕೊಟ್ಟ ಖುಷಿಗಿಂತ ಸೋಲು ಕಲಿಸಿದ ಪಾಠಾನೇ ಜಾಸ್ತಿ. ಗೆಲುವು ಬಣ್ಣ ಬಣ್ಣಗಳ ಪರಿಚಯ ಮಾಡಿಸುತ್ತೆ, ಸೋಲುವ ಬಣ್ಣಗಳ ನಿಜ ಸ್ವರೂಪ ತೋರಿಸುತ್ತೆ. ಈ ಜಗತ್ತಿನಲ್ಲಿ ಖುಷಿಯಾಗಿ ಇರಬೇಕಂದ್ರೆ ಮಾಡಬೇಕಾದ ಎರಡೇ ಎರಡು ಕೆಲಸ. ಮೊದಲು ಅತಿಯಾಗಿ ಯಾವ ವ್ಯಕ್ತಿ ಸಹವಾಸಕ್ಕೆ ಹೋಗಬಾರ್ದು. ಮತ್ತೊಂದು, ನಮ್ಮ ಲೆಕ್ಕಕ್ಕೆ ಇಲ್ಲದ ಜನರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಹಣ್ಣು ಕೊಡುವ ಮರಕ್ಕೆ ಕಲ್ಲೇಟು ಉಚಿತ, ಒಳ್ಳೆಯದನ್ನು ಬಯಸುವ ಮನುಷ್ಯನಿಗೆ ಮಾತಿನೇಟು ಖಚಿತ. ಅವಮಾನಗಳು ಬದುಕಲೇಬೇಕೆಂಬ ಧೈರ್ಯ ಕೊಟ್ಟರೆ ಅನುಭವಗಳು ಹೇಗೆ ಬದುಕಬೇಕೆಂಬ ಮಾರ್ಗ ತೋರಿಸ್ತವೆ. ಹೊರಗೆ ಎಷ್ಟೇ ದುಬಾರಿ ಹೋಟೆಲ್ನಲ್ಲಿ ತಿಂದರೂ ಅಮ್ಮನ ಕೈ ರುಚಿ ಮುಂದೆ ಬೇರೇನೂ ಇಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವಿನ್ನೂ ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆದಾಗಲಿ.